ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾಯಿ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ಅಥವಾ ಕೋಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಅಳತೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನಿಲ್ಲಿ 5 ಕಾಯಿನ ತುರಿದಿಟ್ಕೊಂಡಿದ್ದೀನಿ, ಸೊ ಅದು 1 ಬೌಲ್ ಪೂರ್ತಿ ಆಗಿದೆ. ಸೊ ನೀವು ಯಾವ ಬೌಲಲ್ಲಿ ಅಳತೆ ತೊಗೋತೀರ ಕಾಯ್ದು, ಅದರ ಅರ್ಧ ಭಾಗದಷ್ಟು ನೀವು ಸಕ್ಕರೆ ತಗೋಬೇಕಾಗತ್ತೆ. ಹಾಗೆಯೇ 5 ಏಲಕ್ಕಿನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಚಿಕ್ಕ ಕಾಫಿ ಗ್ಲಾಸಲ್ಲಿ ನಾನು ಹಾಲು ಹಾಕ್ಕೊಂಡಿದ್ದೀನಿ. ನೀವು ಕಾಯಿ ಪ್ರಮಾಣ ಕಮ್ಮಿ ಇತ್ತು ಅಂದರೆ ಕಾಫಿ ಗ್ಲಾಸಲ್ಲಿ 1/4 ಭಾಗದಷ್ಟಷ್ಟೇ ಹಾಲು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 5 ಕಾಯಿ ಹಾಕಿರೋದ್ರಿಂದ 1 ಕಾಫಿ ಗ್ಲಾಸ್ ಪೂರ್ತಿ ಹಾಕ್ಕೊಂಡಿದ್ದೀನಿ ಹಾಲನ್ನ. ಸೊ ಈಗ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಅದು ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟೌವ್ ಆನ್ ಮಾಡಿಕೊಂಡು ಅದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಕಾಯಿ ಎಲ್ಲದು ಹೊಂದ್ಕೊಳ್ಳೋ ಥರ. ಸೊ ಈಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ, ಸಕ್ಕರೆ ಕಾಯಿ ಮತ್ತು ಏಲಕ್ಕಿ ಎಲ್ಲ. ತುಂಬಾ ಟೇಸ್ಟಿ ಆಗಿರುತ್ತೆ ಇದು ರೆಸಿಪಿ, ಸ್ವೀಟ್ ಇದು. ಹಾಗೆಯೇ ನೀವು ಪರ್ಫೆಕ್ಟ್ ಅಳತೆ ಪ್ರಮಾಣದಲ್ಲಿ ಹಾಕಿದ್ರೆ ನಿಮಗೆ ಸ್ವೀಟ್ ಕೂಡ ಜಾಸ್ತಿ ಆಗಲ್ಲ, ಹಾಗೆಯೇ ಕಮ್ಮಿ ಕೂಡ ಆಗಲ್ಲ. ಸೊ ಪರ್ಫೆಕ್ಟಾಗಿ ನೀವು ಯಾವ ಅಳತೆಯಲ್ಲಿ ತಗೋತೀರಾ ಆ ಕಾಯಿನ, ಆ ಅಳತೆಗೆ 1/2 ಭಾಗದಷ್ಟು ಸಕ್ಕರೆ ತಗೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಶುಗರೇ ತಗೊಳ್ಳಿ, ಪರವಾಗಿಲ್ಲ. ಸೊ ಈಗ ನೋಡಿ ಇದು ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಇದೆ, ಕರಗ್ತಾ ಇದೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಅದು ಕೈ ಆಡ್ತಾನೆ ಇರಬೇಕು, ನೀವು ಕೈ ಆಡೋದು ಬಿಟ್ಟರೆ ಸೊ ಆಗೇನಾಗುತ್ತೆ ಅದು ತಳ ಹಿಡಿದು ಬಿಡುತ್ತೆ. ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗತ್ತೆ. ನೋಡಿ ಸೈಡಲ್ಲೆಲ್ಲ ಹಾಗೆ ಡ್ರೈ ಆಗ್ತಾ ಇದೆ. ಸೊ ಈ ರೀತಿ ನಿಮಗೆ ಸಕ್ಕರೆ ಪಾಕ ಬಿಟ್ಕೊಂಡಿದೆಯಲ್ಲ, ಸೊ ಅದು ಪೂರ್ತಿಯಾಗಿ ನಿಮಗೆ ಡ್ರೈ ಆಗಬೇಕು. ಪೂರ್ತಿ ಅಂದರೆ ಫುಲ್ ಪೂರ್ತಿಯಾಗಿ ಡ್ರೈ ಆಗೋದು ಬೇಡ. ಸೊ ನಾನು ತೋರಿಸ್ತೀನಿ ನಿಮಗೆ ಆ ರೀತಿ. ಸೊ ಈಗ ಸಕ್ಕರೆ ಎಲ್ಲ ಕರಗ್ತಾ ಇದೆ, ಕರಗಿ ಅದು ನೀರು ಆಗ್ತಾನೆ ಇದೆ. ನಾನಿಲ್ಲಿ 5 ಕಾಯಿ ತೊಗೊಂಡಿರೋದ್ರಿಂದ ತುಂಬ ಹೊತ್ತು ಹಿಡಿತಾ ಇದೆ ಇದು ಮಾಡೋದಕ್ಕೆ. ಸೊ ನೀವು ಕಮ್ಮಿ ಪ್ರಮಾಣದಲ್ಲಿ ತೊಗೊಂಡ್ರೆ ಅದು ಬೇಗ ಆಗೋಗುತ್ತೆ, 1 ಕಾಯಿ 2 ಕಾಯಿ. ಈಗ ನೋಡಿ ಆಲ್ರೆಡಿ ಎಲ್ಲ ಅದು ಹಿಂಗಿದೆ ನೀರು, ತಳದಲ್ಲಿ ಸ್ವಲ್ಪ ಹಸಿ ಇದೆ. ನಾನು ಸ್ವಲ್ಪ ಸ್ಮೂತ್ ಇದ್ದಂಗೆ ನಾನು ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮು. ಈಗ ನೋಡಿ ನಾನು ಒಂದು ದೊಡ್ಡ ತಟ್ಟೆಗೆ ನಾನು 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ. ಇದು ನೀಟಾಗಿ ನೀವು ಎಲ್ಲ ಕಡೆ ಸವರ್ಕೋಬೇಕಾಗತ್ತೆ, ಸೈಡ್ ಅಂಚಲ್ಲಿ ಕೂಡ ಸವರ್ಕೊಳ್ಳಿ. ಈಗ ನಾನು ಅದು ಈ ಕಾಯಿ ಮಿಶ್ರಣ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಪೂರ್ತಿಯಾಗಿ ಅದಕ್ಕೆ ನೀವು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ನೀವು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇದು ಸ್ಮೂತಾಗೇ ಇದೆ, ನಾನು ಈ ಫ್ಲೇಮ್ ಇಷ್ಟು ಕನ್ಸಿಸ್ಟೆನ್ಸಿಲಿ ನೀವು ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ, ಪೂರ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ನೀವು ಹಿಂಗೆ ಸ್ಪ್ರೆಡ್ ಮಾಡಿದ್ಮೇಲೆ ಅದು ನಿಮಗೆ ಈ 1-5 ನಿಮಿಷ ನೀವು ಅದನ್ನು ಆರೋದಕ್ಕೆ ಬಿಡಬೇಕು. ನಾನಿಲ್ಲಿ ಬಾದಾಮಿನ ಪೌಡರ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಸಣ್ಣದಾಗಿ ನಾನು ಅದರ ಮೇಲೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಬಾದಾಮಿ ಚೂರುಗಳನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಈಗ ನಾನು ಇದನ್ನು 1-5 ನಿಮಿಷ ಆರೋದಕ್ಕೆ ಇಟ್ಕೊಂಡಿದ್ದೀನಿ, ಜಾಸ್ತಿ ಆರೋದಕ್ಕೆ ಬಿಡಬೇಡಿ ಅದನ್ನು. ಸೊ ಪೂರ್ತಿ ಗಟ್ಟಿ ಆಗಿಬಿಟ್ರೆ ನೀವು ಕಟ್ ಮಾಡೋವಾಗ ಏನಾಗ್ಬಿಡುತ್ತೆ ಅದು ಪುಡಿ ಪುಡಿ ಆಗೋಗ್ಬಿಡುತ್ತೆ. ಸೊ 5-10 ನಿಮಿಷ ಆರಿದ ಮೇಲೆ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಡೈಮಂಡ್ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಒಂದು ಚಾಕುಲ್ ಕಟ್ ಮಾಡ್ಕೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಬೇಕಿದ್ರೆ, ಇಲ್ಲ ಹಾಗೇನೂ ಬರುತ್ತೆ ಅದು. ಸೊ ಈ ರೀತಿ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ 1 ಪೀಸ್ ತೋರಿಸ್ತಾ ಇದ್ದೀನಿ ತೆಗೆದು. ನೋಡಿ ನೀಟಾಗಿ ಪ್ಲೇಟಿಂದ ನೀಟಾಗಿ ಎದ್ದಿದೆ ಅದು. ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಕಾಯಿ ಮಿಠಾಯಿ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಸೊ ಕರೆಕ್ಟ್ ಪ್ರಮಾಣದಲ್ಲಿ ನಾನು ಹೇಳಿದ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಈ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ನೀವು ಮಾಡಿದ್ರೆ ಕೊಬ್ಬರಿ ಮಿಠಾಯಿ 7 ಆಗುತ್ತೆ ಪ್ಲೇಟಿಂದ, ಎಲ್ಲೂ ಒಡ್ಕೊಳ್ಳಲ್ಲ. ಸೊ ಕೆಲವರು ಅಂತಾರೆ ನಾವು ಮಾಡೋ ಕೊಬ್ಬರಿ ಮಿಠಾಯಿ ಒಡ್ಕೊಂಬಿಡತ್ತೆ, ಸೊ ಆ ರೀತಿಯೆಲ್ಲ. ಸೊ ಈ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ, 1 ಕಾಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿ ನೋಡಿ, 1/4 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ರುಚಿಯಾದಂತಹ ಕೊಬ್ಬರಿ ಮಿಠಾಯಿ ಅಥವಾ ಕೋಕೋನಟ್ ಬರ್ಫಿ ರೆಡಿಯಾಗಿದೆ. ಸೊ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಿಂತಾರೆ ಇದನ್ನು.
ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ರಮ್ಯಾ ಸ್ಟೈಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ಒಳ್ಳೆ ಒಳ್ಳೆ ಅಡುಗೆ ವೀಡಿಯೋಸ್ನ ವಿತ್ ಟಿಪ್ಸ್ ಮೂಲಕ ನಿಮಗೆ ನಾನು ಹೇಳ್ತಾ ಇರ್ತೀನಿ. ಸೊ ನನ್ನ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಿ. ಥ್ಯಾಂಕ್ ಯು.